ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆ ಆವರಣದಲ್ಲಿ ಬೀಡುಬಿಟ್ಟಿರುವ ಗಜಪಡಿಯ ಮಾವುತರು ಹಾಗೂ ಕಾವಾಡಿಗಳ ಕುಟುಂಬಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರು ಉಪಹಾರ ಬಡಿಸಿ ಖುಷಿಪಟ್ಟರು. ಇಂದು ಶೋಭಾ ಕರಂದ್ಲಾಜೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಮೊದಲಿಗೆ ನಾಳೆ ಚಿನ್ನದ ಅಂಬಾರಿ ಹೊರಲಿರುವ ಅಭಿಮನ್ಯು ಆನೆಗೆ ಪೂಜೆ ಸಲ್ಲಿಸಿ ಹಣ್ಣು ಹಂಪಲು ಕೊಟ್ಟರು. ಬಳಿಕ ಮಾವುತರು ಹಾಗೂ ಕಾವಾಡಿಗರ ಕುಟುಂಬಕ್ಕೆ ಉಪಹಾರ ಬಡಿಸಿದರು. ಈ ವೇಳೆ ಸಂಸದ ಪ್ರತಾಪ್ ಸಿಂಹ, ಮೇಯರ್ ಶಿವಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಎಲ್ಲರ ಬಯಲು ಅದೇ ಬರ್ತಿದೆ. ತಲಬಡಿ ತಲಬಡಿ ಎಲ್ಲಿ ಏ ನೋಡ್ಕೋ ಹಿಂದೆ ನಾಗೇಶ ಎಲ್ಲಿದೆ? ನಂಬಿ ಮುಂದೆ ಹೇಳ್ಕೊಳಂತಿರುವ ಪುಷ್ಪಾಣಿ ಪೂಜ್ಯಾಮಿ ಶ್ರೀ ಗಜರಾಜಾಯ ನಮಃ. ದೇವತಾಂ ದೇವತಾಂ ಸುತ್ತರ್ ಪುಷಾಂತೆ ಮಹಾಗಜರಾಜೇತಾಂ ಕುಮಾರ ಪ್ರಾಪ್ಯಾಮಿ. ಓಂ ಪುಷ್ಪಾಣಿ ಪೂಜ್ಯಾಮಿ ಗಜರಾಜೇತಾಂ
கைப்பற்றி ಪ್ರತಿ ವರ್ಷದಂತೆ ಕೊಡಿ 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 ಬಿಡಿ 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 ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಮುಂಡಿ ಬೆಟ್ಟವನ್ನು ಹತ್ತಿ ತಾಯಿಯ ದರ್ಶನವನ್ನು ಪಡೆದು ರಾಜ್ಯದ ಮತ್ತು ದೇಶದ ಸಮೃದ್ಧಿ ರಕ್ಷಣೆ ನರೇಂದ್ರ ಮೋದಿಯವರ ರಕ್ಷಣೆ ಆರೋಗ್ಯ ಇದರ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಬೆಳಿಗ್ಗೆ ಕಾವಾಡಿಗರಿಗೆ ಮತ್ತು ಮಾಹುದ್ರಿಗೆ ಉಪಹಾರವನ್ನು ಕೊಡುವಂಥ ಒಂದು ಸಂಸ್ಕೃತಿಯನ್ನು ಪರಿಪಾಠವನ್ನು ನಾವು ಮುಂದುವರಿಸಿದ್ದೀವಿ. ನಮ್ಮ ಕಾವಾಡಿಗರು ಮತ್ತು ಮಾಹುತರು ಪ್ರತಿ ವರ್ಷ ಬಹಳ ಖುಷಿಯಿಂದ ನಮ್ಮ ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ಪ್ರತಿ ವರ್ಷ ಬರ್ತಾರೆ, ಹೆಂಡತಿ ಮಕ್ಕಳು ಗಂಡ ತಂದೆ ತಾಯಿ ಎಲ್ಲರ ಜೊತೆ ಇಲ್ಲಿ ಬರ್ತಾ ಇದ್ರು. ನಮ್ಮ ಸರ್ಕಾರ 2008 ಬರೋದಕ್ಕೆ ಮೊದಲು ಪ್ರತಿ ವರ್ಷ ಇಲ್ಲಿ ಮಾಹುತರ ಧರಣಿ ನಡೀತಾ ಇತ್ತು. ಅವರಿಗೆ ಸಂಬಳ ಇಲ್ಲ, ಅವ್ರ ಕಾಡಲ್ಲಿ ವಾಸ ಮಾಡಬೇಕು, ವಿದ್ಯಾಭ್ಯಾಸ ಇಲ್ಲ, ಆರೋಗ್ಯ ಇಲ್ಲ. ಪ್ರತಿ ವರ್ಷ ಬಂದಾಗ ಕೈಗೆ ಒಂದು 5,000-10,000 ಕೊಟ್ಟು ವಾಪಸ್ ಕಳಿಸುವಂಥ ಒಂದು ಪದ್ಧತಿ ಇತ್ತು. 2008 ನಾನು ಉಸ್ತುವಾರಿ ಸಚಿವೆಯಾಗಿ ಬಂದಂಥ ಸಂದರ್ಭದಲ್ಲಿ ಅವ್ರು ನನ್ನನ್ನು ಕೇಳಿಕೊಂಡ್ರು, ನಮಗೂ ಸರ್ಕಾರಿ ಸಂಬಳ ಕೊಡಿ ಅಂಥೇಳಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಸಂಬಳ ಕೊಡೋಕ್ಕೆ 7ನೇ ತರಗತಿ ಪಾಸ್ ಆಗಬೇಕಾಗಿತ್ತು. ನಮ್ಮ ಮಾವುತರು ಯಾರು 7ನೇ ತರಗತಿ ಪಾಸ್ ಆಗಿರಲಿಲ್ಲ. ಅದಕ್ಕಾಗಿ ಸನ್ಮಾನ್ಯ ಯಡಿಯೂರಪ್ಪನವರು 7ನೇ ತರಗತಿ ಪಾಸ್ ಆಗದೇನು ಕೇವಲ ಮಾವುತರು ಮತ್ತು ಕಾವಾಡಿಗರನ್ನು ಸರ್ಕಾರಿ ನೌಕರರಾಗಿ ಮಾಡುವಂಥದ್ದನ್ನು ಅವತ್ತು ಮಾಡಿದ್ವಿ. ಇವತ್ತು ನನಗೆ ಖುಷಿ ಆಗುತ್ತೆ, ಎಲ್ಲ ಮಕ್ಕಳನ್ನು ನಾನು ಮಾತಾಡಿಸ್ತಾ ಇದ್ದೆ, ಏನು ಓದ್ತಿದ್ದೀರಿ ಅಂಥೇಳಿ. ಅವತ್ತು ನಾವು ಕೇಳಿದರೆ ಅವರು ಓದ್ತಾ ಇರಲಿಲ್ಲ, ಯಾಕಂದರೆ ಅವರ ಕೈಯಲ್ಲಿ ದುಡ್ಡೇ ಇರಲಿಲ್ಲ. ಕಾಡಿನ ಉತ್ಪನ್ನಗಳನ್ನು ಮಾರಿ ಅವರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ರು. ಆದರೆ ಅವತ್ತು ನಾನು ಅವರ ಹತ್ರ ಒಂದು ಪ್ರಾಮಿಸ್ ತೊಗೊಂಡಿದ್ದೆ, ಒಂದನೇದು ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಎರಡನೇದು ನೀವು ಮದ್ಯಪಾನ ಮಾಡಬಾರ್ದು. ಈ ಎರಡು ಪ್ರಾಮಿಸನ್ನು ನಾನು ಅವತ್ತು ಕೇಳಿದ್ದೆ. ಇವತ್ತು ಅವರೆಲ್ಲರೂ ಖುಷಿಯಾಗಿದ್ದಾರೆ, ನಮ್ಮ ತಮ್ಮ ತಮ್ಮ ಮಕ್ಕಳಿಗೆ ಅವರು ಶಿಕ್ಷಣವನ್ನು ಕೊಡ್ತಿದ್ದಾರೆ. ಹಲವಾರು ಜನ ಇವತ್ತು SLC PUC ತುಂಬ ಹುಡುಗರು, ಇಲ್ಲಿ PUC ಇರುವಂಥ ಹುಡುಗರು ಕೂಡ ಇದ್ದಾರೆ. ಅದಕ್ಕಾಗಿ ಇಂಥ ಒಂದು ಪರಿಪಾಠವನ್ನು ನಾವು ಹಾಕ್ಕೊಂಡು ಬಂದಿದ್ದೀವಿ. ನಮ್ಮ ನಿರೀಕ್ಷೆಯನ್ನು ಅವ್ರು ಮಾಡ್ತಾರೆ. ಈಗಲೂ ನಾನು ಬಹಳ ಖುಷಿಯಿಂದ ಅವರಿಗೆ ಉಪಹಾರವನ್ನು ಕೊಟ್ಟಿದ್ದೀನಿ. ಅವರನ್ನು ವರ್ಷಕ್ಕೊಂದ್ಸರಿ ನೋಡುವ ಸೌಭಾಗ್ಯ ಮಾತ್ರ ನಮಗೆ ಸಿಗುತ್ತೆ. ಇವತ್ತು ಖುಷಿಯಾಗಿದೆ.